ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಮನೆಯಲ್ಲಿ ತುಂಬ ಈಸಿಯಾಗಿ ಡಾಮಿನೋಸ್ ರೀತಿಯಲ್ಲಿ ಪಿಜ್ಜಾವನ್ನು ಮಾಡಿ ತರಿಸ್ತಾ ಇದ್ದೀನಿ. ಒಂದು ವಾರದಿಂದ ನನ್ನ ಮಗ ಪಿಜ್ಜಾ ಬೇಕು ಪಿಜ್ಜಾ ಬೇಕು ಅಂತ ಇದ್ದ. ಸೊ ನನಗೂ ಕೂಡ ಟೈಮ್ ಸಿಕ್ಕಿರಲಿಲ್ಲ ಮಾಡೋಕ್ಕಂತ. ಸೊ ಅದ್ರಿಗೋಸ್ಕರನೇ ಇವತ್ತಿಲ್ಲಿ ತುಂಬ ಈಸಿಯಾಗಿ ಪಿಜ್ಜಾವನ್ನು ಮನೆಯಲ್ಲಿ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂದರೆ, ನಾನಿಲ್ಲಿ ಬ್ರೆಡ್ಡನ್ನು ಕೂಡ ಅಂಗಡಿಯಿಂದನೇ ತೊಗೊಂಡು ಬಂದಿದ್ದೀನಿ. ಕೇವಲ ಒಂದು 30 ರೂಪಾಯಿ ಕೊಟ್ಟರೆ 2 ಬ್ರೆಡ್ ಸಿಗುತ್ತೆ. ಸೊ ತುಂಬ ಈಸಿಯಾಗಿ ನಮಗೆ ಹಿಟ್ ನಾದೋದು ಅವಶ್ಯಕತೆ ಇರೋದಿಲ್ಲ, ಈ ಬ್ರೆಡ್ ತಂದರೆ ಸಾಕಾಗುತ್ತೆ. ನಂತರ ಅದ್ರ ಮೇಲ್ಗಡೆ ಸ್ವಲ್ಪನೇ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡೆ. ನಂತರ ಇಲ್ಲಿ ಪಿಜ್ಜಾ ಸಾಸನ್ನು ಕೂಡ 1 2 ಟೀಸ್ಪೂನ್ ಆಗೋಷ್ಟು ಸೇರಿಸಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ 2 ಟೀಸ್ಪೂನ್ ಆಗೋಷ್ಟು ಮೆಯೋನೀಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮನೆಯಲ್ಲಿ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇದ್ದರೆ, ಇಲ್ಲಾದರೆ ಯಾರಾದರೂ ಫ್ರೆಂಡ್ಸ್ ಬಂದರೆ, ಈ ರೀತಿ ನಾವು ದಿಢೀರಂಥ ಪಿಜ್ಜಾವನ್ನು ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಡಾಮಿನೋಸಲ್ಲಿ ನಾವು ಯಾವ ರೀತಿ ತಿಂತೀವಲ್ಲ ಅದೇ ರೀತಿಯಾಗಿ ಕೂಡ ಅನಿಸುತ್ತೆ. ಫ್ರೆಂಡ್ಸ್, ಸ್ವಲ್ಪ ಚೀಸು ಜಾಸ್ತಿ ಹಾಕಿದರೆ ಸಾಕಾಗುತ್ತೆ ಇಲ್ಲಿ. ನಂತರ ನಾನು ಇಲ್ಲಿ ಕೆಲವು ತರಕಾರಿಯನ್ನು ತೊಗೊಂಡಿದ್ದೆ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೆಟೊ, ನಂತರ ಇಲ್ಲಿ ಸ್ವೀಟ್ ಕಾರ್ನ್ ಕೂಡ ತೊಗೊಂಡಿದ್ದೆ. ಸೊ ಅದನ್ನೆಲ್ಲವನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಸೇರಿಸ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಕೂಡ ನೀವು ಸೇರಿಸ್ಕೋಬೋದು. ನೀವು ಇದ್ರ ಜೊತೆಗೆ ನಿಮಗೆ ಇನ್ನೂ ಇಷ್ಟ ಆಗಿರುವಂಥ ತರಕಾರಿಯನ್ನು ಕೂಡ ಸೇರಿಸ್ಕೋಬೋದು. ಯಾಕಂದರೆ ನಾನು ಹೊಸತಿ ಹೊರಗಡೆ ಪಿಜ್ಜಾ ತಿಂದಾಗ, ಸೊ ಅದರಲ್ಲಿ ಸೌಂತೆಕಾಯಿ ಕೂಡ ಸೇರಿಸಿದ್ರು. ಫ್ರೆಂಡ್ಸ್, ನಾ ಸೌಂತೆಕಾಯಿನು ಪಿಜ್ಜಾದಲ್ಲಿ ಸೇರಿಸ್ತಾರಾ ಅಂತ ಅದೇ ಫಸ್ಟ್ ಟೈಮು ನೋಡಿತ್ತು. ಸೊ ಹಾಗೆ ಮನೆಯಲ್ಲಿ ಮಾಡ್ತಾ ಇದ್ದೀವಲ್ಲ, ಹಾಗಿದ್ದರೆ ನಿಮಗೆ ಇಷ್ಟ ಆಗಿರುವಂಥ ತರಕಾರಿ ಕೂಡ ಇದಕ್ಕೆ ನೀವು ಸೇರಿಸ್ಕೋಬೋದು. ಚೆನ್ನಾಗಿ ನಾನಿಲ್ಲಿ ಸ್ವೀಟ್ ಕಾರ್ನ್ ಕೂಡ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿಕೊಂಡು ನಂತರ ಇದಕ್ಕೆ ಚೀಸನ್ನು ಸೇರಿಸ್ತಾ ಇದ್ದೀನಿ. ಚೀಸನ್ನು ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡಿ ಸೇರಿಸ್ಕೋಬೋದು. ನಾನಿಲ್ಲಿ 2 ಸತಿ ಯೂಸ್ ಮಾಡ್ತಾ ಇದ್ದೀನಿ ಚೀಸನ್ನು. ಮೊದಲೇ 1 ಸತಿ ಯೂಸ್ ಮಾಡಿ ಹಾಗೆ ಫ್ರೀಜರಲ್ಲಿ ಸ್ಟೋರ್ ಮಾಡಿದ್ದೆ, ಈಗ ಇಲ್ಲಿ ಮತ್ತೊಂದು ಸತಿನ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಂತರ ಇದಕ್ಕೆ ನಾನಿಲ್ಲಿ ಆರಿಗ್ನೋ ಕೂಡ ಸೇರಿಸ್ತಾ ಇದ್ದೀನಿ. ಇದು ಮಿಕ್ಸ್ ಆರಿಗ್ನೋ, ಇದರಲ್ಲಿ ಚಿಲ್ಲಿ ಫ್ಲೇಕ್ಸು ಎಲ್ಲ ಮಿಕ್ಸಿಂಗ್ ಇದೆ, ಅದ್ರಿಗೋಸ್ಕರ ನಾನಿಲ್ಲಿ 1 ಟೀಸ್ಪೂನ್ ಆಗೋಷ್ಟು ಸೇರಿಸಿದ್ದೀನಿ. ನಂತರ ಇದಕ್ಕೆ ಮತ್ತೆ ಮೇಲ್ಗಡೆ ಸ್ವಲ್ಪನೇ ಸ್ವೀಟ್ ಕಾರ್ನ್ ಕೂಡ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಚೀಸನ್ನು ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಪಿಜ್ಜಾ ಕೂಡ. ಸೊ ನೀವು ಕೂಡ ಪಿಜ್ಜಾಗೆ ಚೀಸನ್ನು ಜಾಸ್ತಿ ಹಾಕ್ಕೊಳ್ಳಿ. ನಂತರ ಒಂದು ಪ್ಯಾನ್ ಮೇಲೆ ನಾನು ಸ್ವಲ್ಪನೇ ತುಪ್ಪವನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ಮಿಸ್ಟೇಕ್ ಮಾಡಿದಪ್ಪ ಅಂದರೆ, ನಾನು ಪ್ರತಿ ಸತಿ ನಾನು ಈ ರೀತಿ ಪ್ಯಾನ್ ಮೇಲೆ ಬಿಸಿ ಮಾಡೋದಿಲ್ಲ. ಸೊ ಕೆಳಗಡೆ ಬಾಂಡ್ಲಿಯಲ್ಲಿ ಉಪ್ಪನ್ನು ಹಾಕಿಬಿಟ್ಟು ಒಂದು ಕಪ್ ಇಟ್ಟು ನಂತರ ಇದನ್ನು ಕುಕ್ ಮಾಡ್ಕೋತಿದ್ದೆ ನಾನು. ಸೊ ಈ ಸತಿ ನಾನು ನೋಡೋಣ ಅಂದ್ಬಿಟ್ಟು ಈ ರೀತಿ ಪ್ಯಾನ್ ಮೇಲೆ ಸ್ವಲ್ಪನೇ ತುಪ್ಪವನ್ನು ಸ್ಪ್ರೆಡ್ ಮಾಡಿ ಕೇವಲ 2 ನಿಮಿಷ ಇದನ್ನು ಬೇಯಿಸೋಕೆ ಬಿಟ್ಟಿದ್ದೆ. ಸೊ ಕೆಳಗಡೆ ಸ್ವಲ್ಪನೇ ಇದು ಸುಟ್ಬಿಡ್ತು. ಅದ್ರಿಗೋಸ್ಕರ ನಾನಿಲ್ಲಿ ನಿಮಗೆಲ್ಲ ಸಜೆಷನ್ ಏನು ಕೊಡೋದಪ್ಪ ಅಂದರೆ, ಈ ರೀತಿ ಪ್ಯಾನ್ ಮೇಲೆ ಬಿಸಿ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಸ್ವಲ್ಪ ಒಂದು ಬಾಣಲಿಯಲ್ಲಿ ಉಪ್ಪನ್ನು ಹಾಕಿ ನಂತರ ಇದ ಮೇಲೊಂದು ಕಪ್ಪನ್ನು ಇಟ್ಬಿಟ್ಟು ಸ್ವಲ್ಪ ಇದನ್ನು ಕುಕ್ ಮಾಡ್ಕೊಳ್ಳಿ. ಕೇಕ್ ರೀತಿಯಲ್ಲಿ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ, ಸ್ವಲ್ಪನೂ ಸುಡೋದಿಲ್ಲ. ನಮಗಿಲ್ಲಿ ಚೀಸ್ ಸ್ವಲ್ಪ ಮೆಲ್ಟ್ ಆದರೆ ಸಾಕಾಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಪಿಜ್ಜಾ ಇಲ್ಲಿ ಕಟಿಂಗ್ ಮಾಡೋಕ್ಕೆ ಸರಿಯಾಗಿ ಕಂಫರ್ಟೇಬಲ್ ಆಗ್ತಿಲ್ಲ. ಯಾಕಂದರೆ ಕೆಳಗಡೆ ಇದು ಸುಟ್ಟಿರೋ ಕಾರಣಕ್ಕೆ ಕೆಳಗೆ ಸ್ವಲ್ಪ ಟೋಸ್ಟ್ ರೀತಿಯಲ್ಲಿ ಆಗಿದೆ, ಅದರ ಮೇಲ್ಗಡೆ ಮಾತ್ರ ಸಾಫ್ಟಾಗೇ ಇದೆ. ಸೊ ನಾನು ಹೇಳಿರುವ ರೀತಿಯಲ್ಲಿ ಬಾಣಲಿಯಲ್ಲಿ ಬಿಸಿ ಮಾಡ್ಕೊಳ್ಳಿ. ನಾನು ಪ್ರತಿ ಸತಿ ಅದೇ ರೀತಿ ಬಿಸಿ ಮಾಡ್ಕೋತಿದ್ದೆ. ಸೊ ಆದರೆ ಈ ಸತಿ ಒಂದ್ಸತಿ ಪ್ಯಾನಲ್ಲಿ ನೋಡೋಣ ಅನ್ನೋ ಕಾರಣಕ್ಕೆ ನಾನು ಬಿಸಿ ಮಾಡಿಕೊಂಡೆ, ಕೆಳಗೆ ಸ್ವಲ್ಪ ಇದು ಟೋಸ್ಟ್ ರೀತಿಯಲ್ಲಿ ಆಗಿಬಿಟ್ಟಿದೆ. ಆದರೆ ತಿನ್ನೋಕ್ಕೆ ಮಾತ್ರ ತುಂಬಾ ಟೇಸ್ಟಿಯಾಗಿದೆ. ನಾವು ಡಾಮಿನೋಸಲ್ಲಿ ಯಾವ ರೀತಿ ಪಿಜ್ಜಾ ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ, ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಫ್ರೆಂಡ್ಸ್, ಯಾರಿಗೆಲ್ಲ ಪಿಜ್ಜಾ ಇಷ್ಟ ಅದು ಪ್ಲೀಸ್ ಕಮೆಂಟನ್ನು ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.